ಜನಸಾಮಾನ್ಯರಿಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ, ಶಾಸಕ ಎಎಸ್ ಪೊನ್ನಣ್ಣ ಹೇಳಿಕೆ. ಜನಸಾಮಾನ್ಯರಿಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಿ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸೂಚಿಸಿದರು. ಸ್ಥಳೀಯ ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಮಣವಟ್ಟಿರ ಮಾಚಯ್ಯವರ ಮನೆ ಒಂದು ಪಾರ್ಶ್ವದಲ್ಲಿ ಪಟ್ಟಣದ ಗಲೀಜು ನೀರು ಶೇಖರಣೆಗೊಳ್ಳುತ್ತಿದ್ದು ದುರ್ವಾಸನೆ ಬೀರುತ್ತಿದೆ. ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗುತ್ತಿಲ್ಲ, ಪರಿಹಾರ ಕಲ್ಪಿಸಿ ಎಂದು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದರು. ಆದರೆ ಗ್ರಾಮ ಪಂಚಾಯಿತಿ ಯಾವುದೇ ಪರಿಹಾರ ಕೈಗೊಳ್ಳದೇ ಇದ್ದುದರಿಂದ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿತ್ತು. ಶಾಸಕ ಎಸ್ ಪೊನ್ನಣ್ಣ ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರಿಂದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮಾಹಿತಿ ಪಡೆದರು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿಗೆ ಸೂಚಿಸಿ ಈ ಸಂಬಂಧ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ನಾಪೋಕ್ಲು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪಂಚಾಯಿತಿ ಸದಸ್ಯ ಮಾಚೇಟಿರ ಕುಸು ಕುಶಾಲಪ್ಪ, ಬಾಚಮಂಡ ಲವಚಿನ್ನಪ್ಪ, ಬೊಳ್ಳಂಡ ಶರೀನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಜಗಳ ಎಕ್ಕೋಲ್ ಕಾಲು ಒಂದು 10,000 ರೂಪಾಯಿ ನಿಂಜೆ ವರ್ಷಕ್ಕೆ ಚೂಡು ಅದೇ 1 ಲಕ್ಷ ಸ್ಯಾಂಕ್ಷನ್ ಆಯ್ತು ನನಗೆ ಒಂದು ಮಿಂಜೆ ಮನೆ ಇತ್ತಲ್ಲ ಮನೆ ಹಿಂಜೆ ಬೂಕ್ ಅಲ್ಲ ಮನೆ ವರ್ತಿ ಅಣ್ಣ ಇದೆ ಹಂಗಿತ್ತು ಇಲ್ಲಿಂದ ನಂಗೆ 2,50,000 ಅಣ್ಣಿತ್ತು ಇದನ್ನ ವರ್ತಿ ದಾರಿ ಇವಂಗೆ ಕುರೇಶಿಯೇ ವರ್ತಿ ಮನೆ ಅವಂಗೆ ಸೀಪೇಗಿತ್ತು ತಾಂಗ ಬೆಂಡಾಯ್ ಕೂಚಿ ಮನೆ ಇದಾಯ್ತು ಪಿಲ್ಲರ್ ಇದೆ ಡ್ಯಾಮೇಜ್ ಆಯ್ತು ಸುಮಾರು ನಾಲ್ಕು ಕಾಲ.